ಈ ಲೋಕದ್ದುಂಟು. ಸಭೆಯಲ್ಲೇ ಇದ್ದವನು, ಸಭೆಯಲ್ಲೇ ಇದ್ದವರು ನೀವು ಸುಧನ್ವ ಏನು ಹೇಳಿದ್ದಾನೆ ಅಂತ ಕೇಳಿದ್ದೀರಿ. ಏನೋ ಒಂದು ಅರೆಗಳಿಗೆ ತಡ ಅದು ಹೌದು, ಅದಕ್ಕೆ ಏನು ಮಾಡುವುದು ಅಂತ ನಿಮ್ಮ ಹತ್ರವೇ ಕೇಳುವುದು. ಸುತನೆಂಬ ಮೋಹದಿ ಸಿಕ್ಕಿಸದಿರಲಿಲ್ಲ, ಹಾಕತಕ್ಕದ್ದು ರಾಜ ಆಜ್ಞೆ ಶಾಸನವಲ್ಲ. ಶಾಸನವಾದರೆ ನನ್ನ ಮಗನನ್ನು ಹೊರತುಪಡಿಸಿ ಅಥವಾ ಅದರಲ್ಲಿ ಏನಾದರೂ ಮಂಡನೆಯನ್ನು ತಂದು ಅದನ್ನು ಬದಲಿಸಬಹುದಿತ್ತು. ಶಾಸನ ಆದರೂ ಬದಲಿಸಬಹುದು, ಆದರೆ ಶಾಸಕರಿಗೆ ಅಧಿಕಾರ. ರಾಜ ಆಜ್ಞೆ ಯಾವ ಕಾಲಕ್ಕೂ ಯಾರೂ ಮೀರುವ ಹಾಗಿಲ್ಲ. ಅದು ಇರಲಿ, ಒಂದು ವೇಳೆ ಈ ಕಾರ್ಯವನ್ನು ಇನ್ನು ಬೇರೆ ಯಾರಾದರೂ ಎಸಗಿದ್ದರೆ ನಿನಗೆ ಈ ಸೂಕ್ಷ್ಮತೆ ಬರುತ್ತಿತ್ತೆ, ನಿನಗೆ ಈ ದ್ವಂದ್ವ ಬರುತ್ತಿತ್ತೆ. ಅವರು ಇಷ್ಟೊತ್ತಿಗೆ ತಪ್ಪ ತಂಗದಲ್ಲಿ ಕುದು. ಹಾಗಾದರೆ ಇಲ್ಲಿ ನಿನಗೆ ಈ ಮನಸ್ಸಿನ ದ್ವಂದ್ವ ಹುಟ್ಟಿತು ಯಾಕೆ? ನನ್ನ ಮಗನೆಂಬ ಮೋಹದಿಂದಲ್ಲವೇ? ಹಾಗಾದರೆ ರಾಜ ಪ್ರತ್ಯಕ್ಷ ದೇವತಾ ಎನ್ನುತ್ತಾರೆ, ರಾಜನೇ ಪ್ರತ್ಯಕ್ಷವಾದ ದೇವರು, ದೇವರಿಗೆ ಸಮ ಎಂದು. ದೇವರಿಗೆ ಮಕ್ಕಳೆಲ್ಲವೂ ಒಂದೇ ಅಲ್ಲವೇ? ನನ್ನ ಮಗ ಬೇರೆ, ಪ್ರಜೆಗಳು ಬೇರೆ ಎಂಬ ಭೇದ ಮಾಡುವುದು ಸರಿ. ಶಂಕರಿಸಿದರೆ ನೀವು ಆಡಿದಂತಹ ಮಾತಿನ ತಾತ್ಪರ್ಯವನ್ನು ತಿಳಿದುಕೊಂಡೆ. ಮಗನೆಂಬಂತಹ ಮಮಕಾರ ಇರುವುದು ಸ್ವಾಭಾವಿಕವಲ್ವೇ? ಆದರೆ ಅದೇ ಉದ್ದೇಶ ಅಲ್ಲ. ಅಂದರೆ ಅವ ಆಡಿದ ಮಾತಿನಲ್ಲೂ ಸ್ವಲ್ಪಾಂಶ ಸತ್ಯವು ಇದೆಯೋ ಎಂಬ ಸಂಶಯದಿಂದ ನಿಮ್ಮ ಮುಂದೆ ಪ್ರಶ್ನೆ ಕೇಳಿದ್ದು. ಅಂತಹ ಘಟನೆಗಳು ನಮ್ಮ ಹಿಂದಿನವರ ಚರಿತ್ರೆಯಲ್ಲಿ ಏನಾದರೂ ಆಗಿ ಹೋಗಿದೆ? ಎಂತೆಂಥ ಬಾ